ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಐ ಎಂ ರುಪಾಕ್ಷ ಸೊ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಏನು ಮಾಡಿದ್ವಿ ಅಂದರೆ ಟೂ ತೌಸಂಡ್ ಫಿಫ್ಟೀನ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ವಿ ಸೊ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ವಿಚ್ ವಿಲ್ ಅಪಿಯರ್ ತರ್ಡ್ ಇನ್ ದಕ್ಷನರಿ ಅಂತ ಕೇಳಿದ್ದಾರೆ ಸೊ ಏನಂದ್ರೆ ನೀವೆಲ್ಲ ಡಿಕ್ಷನರಿ ತಗೋತೀರಾ ಡಿಕ್ಷನರಿಲಿ ವರ್ಡ್ ಯಾವ ಥರ ಅರೇಂಜ್ ಆಗಿರುತ್ತೆ ಆಗಿರುತ್ತೆಂದ್ರೆ ಆಲ್ಫಾಬೆಟಿಕಲ್ಲಿ ಆರೆಂಜ್ ಆಗಿರುತ್ತೆ ಸೊ ಇಲ್ಲಿ ನಿಮಗೆ ನಾಲ್ಕು ವರ್ಡ್ ಕೊಟ್ಟಿರ್ತಾರೆ ಅದರಲ್ಲಿ ತರ್ಡ್ ಯಾವ್ದು ಬರುತ್ತಂತ ಕೇಳಿದ್ದಾರೆ ಸೊ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಫಸ್ಟ್ ಯಾವ್ದು ಬರುತ್ತೆ ಸೆಕೆಂಡ್ ಯಾವ್ದು ಬರುತ್ತೆ ಅಂತ ಕಂಡಿಟ್ಕೋಬೇಕು ಇಲ್ಲಿ ನೋಡಿರಿ ಫಸ್ಟ್ ನಾಲ್ಕು ಟರ್ಮಲ್ಲಿ ಏನಿದೆ ಅಂದರೆ ಸಿ ಓ ಎಲ್ ಎಲ್ ಅನ್ನೋದು ಕಾಮನ್ ಇದೆ ಸಿ ಓ ಎಲ್ ಎಲ್ ಅನ್ನೋದು ಕಾಮನ್ ಇದೆ ಅದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ ನೆಕ್ಸ್ಟು ನೆಕ್ಸ್ಟ್ ಒನ್ ಟರ್ಮಲ್ಲಿ ಏನಿದೆ ಓ ಇದೆ ಆಮೇಲೆ ಇನ್ನೊಂದರಲ್ಲಿ ಐ ಇದೆ ಐ ಇದೆ ಮತ್ತು ಇದೆ ಈ ಎರಡು ಟರ್ಮಲ್ಲಿ ಐ ಇದೆ ಇದರಲ್ಲಿ ಇ ಇದೆ ನೋಡಿ ಎ ಬಿ ಸಿ ಡಿ ಇ ಸೊ ಹೀಗಾಗಿ ಫಸ್ಟ್ ಟರ್ಮ್ ಏನು ಬರುತ್ತೆ ಇಲ್ಲಿ ಕೊಲಿಜೆಟ್ ಬರುತ್ತೆ ಸೊ ನೆಕ್ಸ್ಟ್ ಎರಡು ಐ ಇದೆ ಐ ಅಲ್ಲಿ ಕಂಪ್ಯಾರಿಸನ್ ಮಾಡಬೇಕು ಈ ಐ ಆದಮೇಲೆ ನೆಕ್ಸ್ಟ್ ಟರ್ಮ್ ಯಾವುದಿದೆ ಇಲ್ಲಿ ಇದೆ ಅಲ್ಲಿ ಎಸ್ ಇದೆ ಸೊ ಅಲ್ಫಾ ಅಲ್ಫಾಬೆಟ್ ಸಿರೀಸಲ್ಲಿ ಫಸ್ಟ್ ಎನ್ ಬರುತ್ತೆ ಆಮೇಲೆ ಎಸ್ ಬರುತ್ತೆ ಹಾಗಾಗಿ ಇದೇನಾಗುತ್ತೆ ಅಂದರೆ ಸೆಕೆಂಡ್ ಟರ್ಮ್ ಆಗುತ್ತೆ ಇಲ್ಲಿ ನೆಕ್ಸ್ಟು ಕೊಲಿಜಿನ್ ಅನ್ನೋದು ತರ್ಡ್ ಟರ್ಮ್ ಆಗುತ್ತೆ ಸೊ ಇದು ಫೋರ್ತ್ ಆಗುತ್ತೆ ನಮಗಿಲ್ಲಿ ಏನು ಕೇಳಿದ್ದಾರೆ ಅಂದರೆ ಅಲ್ಫಾಬೆಟ್ ಸಿರೀಸ್ ಒಳಗೆ ಥರ್ಡ್ ಟರ್ಮ್ ಯಾವ್ದು ಬರುತ್ತೆ ಅಂತ ಕೇಳಿದಾರೆ ಸೊ ನಮ್ಮ ಆಪ್ಷನ್ ಏನಾಗುತ್ತೆ ಅಂದರೆ ಕೊಲಿಷನ್ ಆಗುತ್ತೆ ಸೊ ನೀವು ಎಕ್ಸಾಮಲ್ಲಿ ಮಾಡ್ಬೇಕಾದ್ರೆ ಜಸ್ಟ್ ಅಬ್ಸರ್ವೇಷನ್ ಮಾಡಿರಿ ಫಸ್ಟ್ ಫೋರ್ ಟರ್ಮ್ಸು ಕಾಮನ್ ಇದೆ ಇದನ್ನ ಬಿಟ್ಬಿಡ್ರಿ ನೆಕ್ಸ್ಟ್ ಯಾವುದಿದೆ ಇದೆ ಇ ಈ ಇದೆ ಈ ಅಂದರೆ ಈ ಫಸ್ಟ್ ಬರುತ್ತೆ ಈ ಆದಮೇಲೆ ಐ ಬರುತ್ತೆ ಸೊ ಐಯಲ್ಲಿ ಎರಡಿದೆ ಇದೊಂದಿದೆ ಅದೊಂದಿದೆ ಬಟ್ ನಾವೇನು ಮಾಡಬೇಕಂದ್ರೆ ಐದು ನೆಕ್ಸ್ಟ್ ಟರ್ಮ್ ನೋಡಬೇಕು ಐದು ನೆಕ್ಸ್ಟ್ ಟರ್ಮ್ ಏನಿದೆ ಇಲ್ಲಿ ಎಣ್ಣಿದೆ ಅಲ್ಲಿ ಎಸ್ ಇದೆ ಸೊ ಫಸ್ಟ್ ಎನ್ ಬರುತ್ತಾ ಎಸ್ ಬರುತ್ತಾ ಅಂತ ನೀವು ತಿಳ್ಕೊಬೇಕು ಏನು ಬರುತ್ತೆ ಹಾಗಾಗಿ ಇದು ಸೆಕೆಂಡ್ ಆಗುತ್ತೆ ತರ್ಡ್ ಆಗುತ್ತೆ ಸೊ ನಮ್ಮದು ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಕೊಲೀಷನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಫ್ ದ ಆಲ್ಫಾಬೆಟ್ಸ್ ಆರ್ ನಂಬರ್ಸ್ ದ ಸಮ್ ಆಫ್ ವಿಚ್ ಫೈ ಅಲ್ಫಾಬೆಟ್ಸ್ ಈಸ್ ಫಿಫ್ಟಿ ಒನ್ ಸೊ ಇದು ಅಲ್ಫಾಬೆಟ್ ಸಿರೀಸ್ ಮೇಲಿದೆ ನಿಮಗೆ ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ನೀವು ಅಲ್ಫಾಬೆಟ್ಸ್ನ ನಂಬರ್ ಆಗಿ ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಸೊ ಇಲ್ಲೇನು ಮಾಡಿದ್ದಾರೆ ನಿಮಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆ ನಾಲ್ಕು ಆಪ್ಷನ್ದ್ದು ನಂಬರ್ಸ್ ನಿಮ್ಗೆ ಎಷ್ಟು ಬರಬೇಕಂದ್ರೆ ಫಿಫ್ಟಿ ಒನ್ ಬರಬೇಕು ಸೊ ನಾವು ಆಪ್ಷನ್ ಬೈ ಆಪ್ಷನ್ ಹೋಗೋಣ ಫಸ್ಟ್ ಆಪ್ಷನ್ ಏನಿದೆ ಎಲ್ಲಿದೆ ಎ ಐ ಓ ಇ ಯು ಅಂತ ಇದೆ ಸೊ ನೋಡಿ ನಾವು ಏನ ಒನ್ ಅಂತ ಕೋಡ್ ಮಾಡ್ತೀವಿ ಐನ ನೈನ್ ಅಂತ ಕೋಡ್ ಮಾಡ್ತೀವಿ ಓನ ಫಿಫ್ಟೀನ್ ಅಂತ ಕೋಡ್ ಮಾಡ್ತೀವಿ ಈನಾ ಫೈವ್ ಅಂತ ಕೋಡ್ ಮಾಡ್ತೀವಿ ಯುನ ಟ್ವೆಂಟಿ ಒನ್ ಅಂತ ಕೋಡ್ ಮಾಡಿ ಕೋಡ್ ಮಾಡ್ತೀವಿ ಸೊ ಇವ ಏನೆಲ್ಲ ನಮ್ಗೆ ಎಷ್ಟು ಬರುತ್ತೆ ನೋಡಿರಿ ಒಂದು ಪ್ಲಸ್ ಒಂಬತ್ತು ಹತ್ತು ಹದಿನೈದು ಪ್ಲಸ್ ಐದು ಇಪ್ಪತ್ತು ಆಮೇಲೆ ಇಪ್ಪತ್ತೊಂದು ಸೊ ಹತ್ತು ಇಪ್ಪತ್ತು ಮೂವತ್ತು ಪ್ಲಸ್ ಇಪ್ಪತ್ತೊಂದು ಐವತ್ತೊಂದು ಸೊ ಫಸ್ಟ್ ಆಪ್ಷನ್ ಇಲ್ಲ ಆಗುತ್ತೆ ಸೊ ಅದೇ ಥರ ಸೆಕೆಂಡ್ ಆಪ್ಷನಿಗೆ ನೋಡೋಣ ಎ ಐ ಓ ಇ ಜೆ ಸೊ ಏನ ನಾವೇನು ಮಾಡ್ತೀವಿ ಒನ್ ಅಂತ ಕೋಡ್ ಮಾಡ್ತೀವಿ ಐನ ಒಂಬತ್ತು ಅಂತ ಕೋಡ್ ಮಾಡ್ತೀವಿ ಓ ನಾ ಫಿಫ್ಟೀನ್ ಅಂತ ಕೋಡ್ ಮಾಡ್ತೀವಿ ಈ ಫೈವ್ ಅಂತ ಕೋಡ್ ಮಾಡ್ತೀವಿ ಜೆನ ಟೆನ್ ಅಂತ ಕೋಡ್ ಮಾಡ್ತೀವಿ ಇಲ್ಲಿ ನೋಡ್ರಿ ಒನ್ ಪ್ಲಸ್ ನೈನ್ ಟೆನ್ ಫಿಫ್ಟೀನ್ ಪ್ಲಸ್ ಫೈ ಟ್ವೆಂಟಿ ಆಮೇಲೆ ಟೆನ್ ಸೊ ಇದೆಲ್ಲ ಕೊಡಿಸ್ದಾಗ ಎಷ್ಟಾಗುತ್ತೆ ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಮೂವತ್ತು ಪ್ಲಸ್ ಹತ್ತು ನಲ್ವತ್ತಾಗುತ್ತೆ ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ ಆಗೋಲ್ಲ ನೆಕ್ಸ್ಟ್ ಆಪ್ಷನ್ ಏನಿದೆ ನೋಡಿರಿ ಎ ಓ ಯು ಎ ಓ ಯು ಇ ಎಚ್ ಅಂತ ಇದೆ ಸೊ ಇಲ್ಲಿ ಕೂಡ ಅಕೋರ್ಡಿಂಗ್ ಮಾಡೋಣ ಎ ಒನ್ ಆಗುತ್ತೆ ಓ ಫಿಫ್ಟೀನ್ ಆಗುತ್ತೆ ಯು ಟ್ವೆಂಟಿ ಒನ್ ಆಗುತ್ತೆ ಇ ಫೈವ್ ಆಗುತ್ತೆ ಎಚ್ ಏಟ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಹದಿನೈದು ಪ್ಲಸ್ ಐದು ಇಪ್ಪತ್ತು ಇಪ್ಪತ್ತೊಂದಿದೆ ಸೊ ಇಪ್ಪತ್ತು ಇಪ್ಪತ್ತೊಂದು ನಲ್ವತ್ತೊಂದು ಆಯಿತು ಉಳಿದಿರೋ ಟರ್ಮ್ ಯಾವುದು ಒಂದು ಪ್ಲಸ್ ಎಂಟು ಒಂದು ಪ್ಲಸ್ ಎಂಟು ಒಂಬತ್ತು ನಲ್ವತ್ತೊಂದು ಪ್ಲಸ್ ಒಂಬತ್ತೆಷ್ಟಾಗುತ್ತೆ ಐವತ್ತಾಗುತ್ತೆ ಸೊ ಇದು ಕೂಡ ಏನಂದರೆ ಆಗಲ್ಲ ನೆಕ್ಸ್ಟು ಯಾವುದಕ್ಕೆ ಟ್ರೈ ಮಾಡೋಣ ಎ ಇ ಐ ಓ ಟಿ ಟ್ರೈ ಮಾಡೋಣ ಸೊ ಎ ಒನ್ ಅಂತ ಕೋಡ್ ಮಾಡ್ತೀವಿ ಈನ ಫೈವ್ ಅಂತ ಕೋಡ್ ಮಾಡ್ತೀವಿ ಓನ ಫಿಫ್ಟೀನ್ ಅಂತ ಕೋಡ್ ಮಾಡ್ತೀವಿ ಐನ ನೈನ್ ಅಂತ ಕೋಡ್ ಮಾಡ್ತೀವಿ ಟೀನಾ ಟ್ವೆಂಟಿ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲಿ ನೋಡಿರಿ ಒಂದು ಪ್ಲಸ್ ಒಂಬತ್ತು ಹತ್ತಾಗುತ್ತೆ ಹದಿನೈದು ಪ್ಲಸ್ ಐದು ಇಪ್ಪತ್ತಾಗುತ್ತೆ ಸೊ ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಮೂವತ್ತು ಪ್ಲಸ್ ಇಪ್ಪತ್ತು ಐವತ್ತಾಗುತ್ತೆ ಸೊ ನಮಗೇನು ಕೇಳಿದ್ದಾರೆ ಕ್ವಶನಲ್ಲಿ ಎಲ್ಲ ಆಲ್ಫಾಬೆಟ್ಸ್ ಕೂಡಿಸಿದಾಗ ಐವತ್ತೊಂದು ಬರಬೇಕಂತ ಹೇಳಿದ್ದಾರೆ ಸೊ ಐವತ್ತೊಂದು ಬರುವಂಥ ಆಪ್ಷನ್ ಯಾವುದು ಆಪ್ಷನ್ ನಂಬರ್ ಎ ಸೊ ಎಕ್ಸಾಮಿನೇಷನಲ್ಲಿ ನೀವು ಎಷ್ಟೆಲ್ಲ ಮಾಡುವಂಥ ಅವಶ್ಯಕತೆ ಇರೋಲ್ಲ ಯಾವುದಾದ್ರೂ ಒಂದು ಆಪ್ಷನಿಗೆ ಬಂದರೆ ಸಾಕು ನೀವು ರೈಟ್ ಹಾಕ್ಬೋದು ನಾನು ಏನಕ್ಕಪ್ಪ ಇಲ್ಲಿ ನಾಲ್ಕು ಮಾಡಿದೆ ಅಂದರೆ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ ಸೊ ಒಂದಷ್ಟೇ ಮಾಡಿದರೆ ಇನ್ನು ಮೂರು ಮಾಡಿಲ್ಲ ಅಂತ ಸೊ ಆನ್ ಕನ್ಫ್ಯೂಷನ್ ಹೋಗ್ಸೋದಕ್ಕೋಸ್ಕರ ನಾನು ಪ್ರತಿಯೊಂದು ಆಪ್ಷನ್ನು ಮಾಡಿದ್ದೀನಿ ಸೊ ಎಕ್ಸಾಮಿನೇಷನಲ್ಲಿ ಏನಾದರೂ ಫಸ್ಟ್ ಆಪ್ಷನಿಗೆ ಬಂದುಬಿಟ್ರೆ ನೀವು ಈಸಿಯಾಗಿ ಫಸ್ಟ್ ಆಪ್ಷನ್ನೇ ಕ್ಲಿಕ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂದರೆ ಇದು ನಂಬರ್ ಸಿರೀಸ್ ಇದೆ ಬಟ್ ಡಿಫ್ರೆಂಟ್ ವೇದಲ್ಲಿ ಕೇಳಿದ್ದಾರೆ ಏನಿದೆ ಅಂತ ಅಂದರೆ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಆ್ಯಂಡ್ ಆರ್ಟ್ ಕ್ಲಾಸ್ ಈಸ್ ಇನ್ಕ್ರೀಸಿಂಗ್ ಇನ್ ಮಂತ್ ಆಫ್ಟರ್ ಮಂತ್ ಆ್ಯಸ್ ಫಾಲೋಸ್ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಜೂನ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಸೊ ಇಲ್ಲೇನಾಗಿದೆ ಅಂದರೆ ಒಂದು ಆರ್ಟ್ ಕ್ಲಾಸ್ ಇದೆ ಅಲ್ಲೇನಾಗ್ತಿದ್ದಾರೆ ಅಂದರೆ ಪ್ರತಿ ತಿಂಗಳು ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾ ಹೋಗಿದ್ದಾರೆ ಹಾಗಾದರೆ ಈ ಡಾಟಾ ಇಟ್ಕೊಂಡು ನಾವೇನು ಮಾಡಬೇಕಂದ್ರೆ ಜೂನ್ ತಿಂಗಳದು ಎಷ್ಟು ಜನ ಬರ್ತಾರೆ ಅಂತ ಕಂಡುಹಿಡಬೇಕು ಎಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೆ ಅಂತ ಕಂಡುಹಿಡಬೇಕು ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ ನೀವು ಜನವರಿಲಿ ಒಬ್ರಿದ್ದು ಫೆಬ್ರವರಿಯಲ್ಲಿ ಇಬ್ಬರಾದ್ರು ಸೊ ಎಷ್ಟು ಡಿಫ್ರೆನ್ಸ್ ಆಯಿತು ಒಂದು ಡಿಫ್ರೆನ್ಸ್ ಆಯಿತು ಮಾರ್ಚಲ್ಲಿ ಇಬ್ಬರಿದ್ದಾರೆ ಜ ಫೆಬ್ರವರಿಯಲ್ಲಿ ಎರಡು ಇದ್ದಾರೆ ಹಾಗಂದರೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಎರಡು ಡಿಫ್ರೆನ್ಸ್ ಆಗುತ್ತೆ ಏಪ್ರಿಲಲ್ಲಿ ನಾಲ್ಕು ಜನ ಇದ್ದರು ಮಾರ್ಚಲ್ಲಿ ಏಪ್ರಿಲಲ್ಲಿ ಏಳು ಜನ ಇದ್ದರು ಮಾರ್ಚಲ್ಲಿ ನಾಲ್ಕು ಜನ ಇದ್ದರು ಹಾಗಾಗಿ ಮೂರು ಡಿಫ್ರೆನ್ಸ್ ಆಗುತ್ತೆ ಅದೇ ಥರನಾಗಿ ಏಪ್ರಿಲ್ನ ಮೇಗೆ ನಾಲ್ಕು ಡಿಫ್ರೆನ್ಸ್ ಆಗುತ್ತೆ ಸೊ ಸೀರೀಸ್ ನೋಡಿರಿ ಒಂದು ಎರಡು ಮೂರು ನಾಲ್ಕು ಸೊ ನೆಕ್ಸ್ಟ್ ವರ್ಡ್ ಏನು ಬರುತ್ತೆ ಐದು ಬರುತ್ತೆ ಸೊ ಐದಾದಾಗ ಹನ್ನೊಂದು ಪ್ಲಸ್ ಐದು ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಆಗ ಆಪ್ಷನ್ ನಂಬರ್ ಡೇ ಆಗುತ್ತೆ ಸೊ ಇದು ನಂಬರ್ ಸೀರೀಸ್ ಕ್ವಶನ್ನೇ ಬಟ್ ಕೇಳಿರೋ ವೇ ಡಿಫ್ರೆಂಟಿಗಿದೆ ಸೊ ಕ್ವಶನ್ ನೋಡಿದ ತಕ್ಷಣ ಗಾಬರಿ ಆಗಬೇಡಿ ಕ್ವಶನ ಒಂದು ಸರಿ ಓದಿ ಓದಿ ಅರ್ಥ ಮಾಡಿಕೊಂಡು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಫ್ರಾಮ್ ದ ಗಿವನ್ ರೆಸ್ಪಾನ್ಸಸ್ ಸೊ ಇಲ್ಲಿ ನಿಮಗೆ ಮೂರು ಟ್ರಯಾಂಗಲ್ ಕೊಟ್ಟಿದ್ದಾರೆ ಟ್ರಯಾಂಗಲ್ ಕೊಟ್ಟು ಇಲ್ಲಿ ಯಾವುದಂದ್ರೆ ಮೂರನೇ ಟ್ರಯಾಂಗಲ್ ಕ್ವೆಶನ್ ಮಾರ್ಕ್ ಇಟ್ಟಿದ್ದಾರೆ ಸೊ ಇದನ್ನು ನೀವು ಕಂಡುಹಿಡಿಬೇಕು ಸೊ ಅಬ್ಸರ್ವ್ ಮಾಡಿರಿ ಇಲ್ಲಿ ಎಂಟು ಪ್ಲಸ್ ನಾಲ್ಕು ಕುಡಿಸಿದ್ರೆ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಸೊ ಹನ್ನೆರಡರಲ್ಲಿ ಮೂರು ಎಷ್ಟಾಗುತ್ತೆ ಒಂಬತ್ತು ಬರುತ್ತೆ ಸೊ ಇದು ಲಾಜಿಕ್ ಇದಕ್ಕೆ ಅಪ್ಲೈ ಆಗಿದೆ ಸೊ ಅದೇ ಲಾಜಿಕ್ಕು ನೆಕ್ಸ್ಟ್ ಟ್ರಯಾಂಗಲಿಗೂ ಅಪ್ಲೈ ಆಗುತ್ತೆ ಇಲ್ಲ ಚೆಕ್ ಮಾಡಿರಿ ಆರು ಪ್ಲಸ್ ಐದು ಎಷ್ಟಾಗುತ್ತೆ ಆಗುತ್ತೆ ಸೊ ಹನ್ನೊಂದರಲ್ಲಿ ನೀವು ನಾಲ್ಕು ಕಳೆದ ಎಷ್ಟಾಗುತ್ತೆ ಆಗುತ್ತೆ ಏಳು ಬರುತ್ತೆ ಸೊ ಸೇಮ್ ಲಾಜಿಕ್ಕೆ ಸೆಕೆಂಡ್ ಟ್ರಯಂಗಲಿಗೂ ಅಪ್ಲೈ ಆಗಿದೆ ಹಾಗಾದರೆ ಎರಡು ಟ್ರಯಾಂಗಲಿಗೂ ಒಂದೇ ಲಾಜಿಕ್ ಅಪ್ಲೈ ಆದಮೇಲೆ ಮೂರನೇ ಟ್ರಯಂಗಲ್ಗೂ ಕೂಡ ಅದೇ ಲಾಜಿಕ್ ಅಪ್ಲೈ ಆಗುತ್ತೆ ಸೊ ಇಲ್ಲಿ ನೋಡಿರಿ ಒಂಬತ್ತು ಪ್ಲಸ್ ಎಷ್ಟು ಹನ್ನೆರಡು ಹನ್ನೆರಡರಲ್ಲಿ ಎಷ್ಟು ಕಳಿಬೇಕು ನೀವು ಐದು ಕಳಿಬೇಕು ಸೊ ಹನ್ನೆರಡರಲ್ಲಿ ಐದು ಕಳೆದ ಎಷ್ಟಾಗುತ್ತೆ ಆಗುತ್ತೆ ಏಳು ಬರುತ್ತೆ ಸೊ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಗೊತ್ತಾಯ್ತಲ್ಲ ಫಸ್ಟು ಈ ಎಂಟರಿಂದ ನಾಲ್ಕು ಕುಡಿಸಿ ಅದರಲ್ಲಿ ಮೂರು ಕಳೆದಾಗ ಒಂಬತ್ತು ಬಂತು ಅದೇ ಥರನಾಗ ಆರಕ್ಕೆ ಐದು ಕೊಡಿಸಿ ನಾಲ್ಕು ಕಳೆದಾಗ ಏಳು ಬಂತು ಅದೇ ಥರನಾಗಿ ಒಂಬತ್ತಕ್ಕೆ ಮೂರು ಕೊಡಿಸಿ ಐದು ಕಳೆದ್ರೆ ನಮಗೆ ಉತ್ತರ ಏಳು ಬರುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ದ ಟೈಮ್ ರಿಕ್ವೈರ್ಡ್ ಫಾರ್ ಎ ಬಾಯ್ ಟು ಟ್ರಾವೆಲ್ ಅಲಾಂಗ್ ದ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಬೌಂಡ್ರೀಸ್ ಆಫ್ ಎ ಸರ್ಕ್ಯುಲರ್ ಪಾತ್ ಆರ್ ಇನ್ ದ ರೇಷೋ ಆಫ್ ಟ್ವೆಂಟಿ ಇಷ್ಟು ನೈನ್ಸ್ಟಿ ನೈನ್ಟೀನ್ ಇಫ್ ದ ವಿಟ್ ಆಫ್ ದ ಪಾತ್ ವಿಲ್ ಬಿ ಫೈವ್ ಮೀಟರ್ ದ ಇಂಟರ್ನಲ್ ಡಯಾಮೀಟರ್ ಸೊ ಇಲ್ಲ ಏನು ಮಾಡಿದ್ದಾರೆ ಎರಡು ಗ್ರೌಂಡಿದೆ ಸೊ ಈ ಥರ ಗ್ರೌಂಡ್ ಇದೆ ರೌಂಡ್ ಗ್ರೌಂಡ್ ಇದೆ ಸೊ ಒಬ್ಬ ಹುಡುಗ ಏನು ಮಾಡ್ತಾನೆ ಅಂದರೆ ಎರಡು ಗ್ರೌಂಡ್ ಮೇಲೆ ಓಡಬೇಕಾರೆ ಫಸ್ಟ್ ಹೊರಗಡೆ ಓಡ್ಬೇಕಾದ್ರೆ ಅವ್ನು ಏನು ಮಾಡ್ತಾನೆ ಅಂದರೆ ಟ್ವೆಂಟಿ ಸ್ಪೀಡಲ್ಲಿ ಓಡಿದರೆ ಅಂದರೆ ಸ್ಪೀಡ್ ಕಂಪೇರ್ ಮಾಡಿದಾಗ ಇಲ್ಲಿ ಟೆಂಟಿ ತಗೋತಾನೆ ಇಲ್ಲಿ ನೈನ್ಟೀನ್ ತೊಗೊತಾನೆ ಸೊ ರೇಷೋ ಏನಾಗುತ್ತೆ ಇಲ್ಲಿ ಟ್ವೆಂಟಿ ಇಷ್ಟು ಟು ಆಗುತ್ತೆ ಬಟ್ ಅದೇ ಥರನಾಗಿ ಈ ಮಧ್ಯ ಗ್ಯಾಪ್ ಎಷ್ಟಿದೆ ಅಂತ ಹೇಳಿದಾರಪ್ಪ ಅಂದರೆ ಫೈವ್ ಇದೆ ಅಂತ ಹೇಳ್ತಿದ್ದಾರೆ ಫೈವ್ ಮೀಟರ್ ಹಾಗಾದರೆ ಸಣ್ಣ ವೃತ್ತದ ಡಯಾಮೀಟರ್ ಕಂಡುಹಿಡ್ರಿ ಅಂತ ಹೇಳಿದ್ದಾರೆ ಸೊ ನಾವೇನು ಮಾಡೋಣ ಇಲ್ಲಿ ಅಸ್ಯೂಮ್ ಮಾಡೋಣ ಸೊ ಇಲ್ಲಿದೆಯಲ್ಲ ಇದನ್ನು ನಾವು ಆರ್ ಅಂತ ಕನ್ಸಿಡರ್ ಮಾಡೋಣ ಸೊ ಇದು ಆರ್ ಆದರೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ ಆರ್ ಪ್ಲಸ್ ಫೈವ್ ಆಗುತ್ತೆ ಯಾಕಂದರೆ ಫೈವ್ ನಮಗೆ ಕ್ವಶನಲ್ಲೇ ಕೊಟ್ಟಿದ್ದಾರೆ ಸೊ ಇಲ್ಲೇನು ಮಾಡಿದ್ದಾರೆ ಸ್ಪೀಡ್ನ ಕಂಪೇರ್ ಮಾಡಿದ್ದಾರೆ ಸೊ ಅದೇ ಹುಡುಗ ಹೊರಗಡೆ ಇರುತ್ತ ಹೊರಗಡೆ ಗ್ರೌಂಡಲ್ಲಿ ಓಡ್ಬೇಕಾದ್ರೆ ಏನಂದರೆ ಟ್ವೆಂಟಿ ತೊಗೊಂಡ್ರೆ ಒಳಗಡೆ ಗ್ರೌಂಡಲ್ಲಿ ಓಡ್ಬೇಕಾದ್ರೆ ನೈನ್ಟೀನ್ ತೊಗೊತಾನೆ ಸೊ ನಾವು ಕೂಡ ಏನು ಮಾಡೋಣ ಅಂದರೆ ಸ್ಪೀಡ್ನ ಕಂಪೇರ್ ಮಾಡೋಣ ಸೊ ಒಂದು ಸರ್ಕಲ್ ರೌಂಡ್ ಹೊಡಿಬೇಕಾದ್ರೆ ಇಲ್ಲೇನಾಗುತ್ತೆ ಪರಿಧಿ ಬರುತ್ತೆ ಪೆರಿಮೀಟ್ರ್ ಬರುತ್ತೆ ಸೊ ಸರ್ಕಲ್ದು ಪೆರಿಮೀಟ್ರ್ ಫಾರ್ಮುಲಾ ಏನು ಟೂ ಪೈ ಆರ್ ಸೊ ಹಾಗಾಗಿ ಹೊರಗಡೆ ಸರ್ಕಲ್ಗೆ ಏನಾಗುತ್ತೆ ಟೂ ಪೈ ಆರ್ ಪ್ಲಸ್ ಫೈವ್ ಆಗುತ್ತೆ ಒಳಗಡೆ ಸರ್ಕಲ್ಗೆ ಟೂ ಪೈ ಆರ್ ಆಗುತ್ತೆ ಸೊ ಇಲ್ಲಿ ರೇಷ್ಯೋ ಎಷ್ಟಿದೆ ಹೊರಗಡೆ ಟ್ವೆಂಟಿ ಇಷ್ಟು ನೈಂಟೀನ್ ಇದೆ ಸೊ ಇಲ್ಲಿ ನೋಡ್ರಿ ಟು ಪೈ ಟು ಪೈ ಕ್ಯಾನ್ಸಲ್ ಆಗುತ್ತೆ ಸೊ ನಮಗಿಲ್ಲಿ ಏನು ಅಂದರೆ ಆರ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಆರ್ ಈಕ್ವಲ್ ಟು ಟ್ವೆಂಟಿ ಡಿವೈಡೆಡ್ ಬೈ ನೈನ್ಟೀನ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ ಟ್ವೆಂಟಿ ಆರ್ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಫೈ ಇಂಟು ಟು ನೈನ್ಟೀನ್ ಸೊ ಇಲ್ಲೇನಾಯ್ತಂದರೆ ಟ್ವೆಂಟಿ ಆರ್ ಇಸ್ ಈಕ್ವಲ್ ಟು ನೈಂಟೀನ್ ಆರ್ ಪ್ಲಸ್ ನೈಂಟಿ ಫೈವ್ ಆಗುತ್ತೆ ಸೊ ಆರ್ ಎಷ್ಟಾಗುತ್ತೆ ನೈಂಟಿ ಫೈವ್ ಆಗುತ್ತೆ ಬಟ್ ನೈಂಟಿ ಫೈವ್ ನಮ್ಮದು ಉತ್ತರ ಅಲ್ಲ ಯಾಕಂದರೆ ನಮಗೇನು ಕೇಳಿದರೆ ಡಯಾಮೀಟ್ರ್ ಕೇಳಿದ್ದಾರೆ ಸೊ ಕ್ವಶನ್ನ ನೀಟಾಗಿ ನೋಡಿರಿ ನಮಗೆ ಇಂಟರ್ನಲ್ ಡಯಾಮೀಟ್ರ್ ಕೇಳಿದ್ದಾರೆ ನಮಗೇನು ಸಿಕ್ಕಿದೆ ರೇಡಿಯಸ್ ಸಿಕ್ಕಿದೆ ಸೊ ಡಯಾಮಿಟ್ರ್ ಫಾರ್ಮುಲಾ ಏನು ಡಯಾಮೀಟ್ರ್ ಈಕ್ವಲ್ ಟು ಟು ಆರ್ ಸೊ ಇಲ್ಲಿ ರೇಡಿಯಸ್ ಎಷ್ಟಿದೆ ನೈಂಟಿ ಫೈವ್ ಮೀಟ್ರ್ ಇದೆ ಟೂ ಇಂಟು ನೈಂಟಿ ಫೈವ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ ಒನ್ ನೈಂಟಿ ಮೀಟ್ರ್ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಒನ್ ನೈಂಟಿ ಮೀಟರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ನೆಕ್ಸ್ಟ್ ಕ್ವಶನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಇದರಲ್ಲಿ ನಿಮಗೆ ಡಾಟಾ ವೇರಿಯೇಷನ್ ತುಂಬ ಇದೆ ಸೊ ನೀವು ಏನು ಮಾಡ್ಬೇಕಂದ್ರೆ ಎಲ್ಲನೂ ಒಂದು ಸ್ಟ್ಯಾಂಡರ್ಡಿಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ನೀವು ಉತ್ತರನ ಕಂಡು ಸೊ ಇದು ಬೋಟ್ ಮತ್ತು ಸ್ಟ್ರೀಮ್ ಮೇಲೆ ಕ್ವಶನ್ ಇರೋಂಥ ಕ್ವಶನ್ಸು ಇಲ್ಲೇನಾಗಿದೆ ಅಂದರೆ ಒಬ್ಬ ಮನುಷ್ಯ ಅ ಮ್ಯಾಂಡ್ ರೋಸ್ ಸೆವೆನ್ ಫಿಫ್ಟಿ ಮೀಟರ್ ಇನ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ಸ್ ಅಗೇನಸ್ಟ್ ದ ಸ್ಟ್ರೀಮ್

ಐವತ್ತು ಮೀಟ್ರನ್ನ ಕ್ರಮಿಸೋದಕ್ಕೆ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಕ್ರಮಿಸೋದಕ್ಕೆ ಆರುನೂರು ಸೆಕೆಂಡ್ ಟೈಮ್ ತೊಗೋತಾನೆ ಅದೇ ಮನುಷ್ಯ ನೀರಿನ ಹರಿವಿನ ದಿಕ್ಕಿನಲ್ಲಿ ಹೋದಾಗ ಬರೀ ಏಳೂವರೆ ನಿಮಿಷ ತೊಗೋತಾನೆ ಹಾಗಾದರೆ ಆ ಮನುಷ್ಯನ ಎಷ್ಟು ಅಂದರೆ ಆ ಬೋಟಿನ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ ಫಸ್ಟ್ ನೋಡಿರಿ ಮ್ಯಾನ್ ಅಗೇನಿಸ್ಟ್ ದ ಸ್ಟ್ರೀಮ್ ನಾವು ಇದನ್ನು ಅಪ್ಸ್ಟ್ರೀಮ್ ಅಂತ ಬರ್ಕೊಳ್ಳೋಣ ಅಪ್ಸ್ಟ್ರೀಮ್ ಒಳಗೆ ಏನು ಮಾಡ್ತಾನೆ ಅವನು ಏಳುನೂರ ಐವತ್ತು ಮೀಟರ್ನ ಆರುನೂರು ಸೆಕೆಂಡಲ್ಲಿ ಕವರ್ ಮಾಡ್ತಾನೆ ಸೊ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹದಿನೈದು ನಾಲ್ಕುಲೇ ಹದಿನೈದು ಐದಲೇ ಇದೆಷ್ಟಾಗುತ್ತೆ ಫೈವ್ ಬೈ ಫೋರ್ ಮೀಟ್ರ್ ಪರ್ ಸೆಕೆಂಡ್ ಆಗುತ್ತೆ ಅದೇ ಮನುಷ್ಯ ಡೌನ್ ಸ್ಟ್ರೀಮಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾನೆ ಅಂದರೆ ಏಳ್ನೂರ ಐವತ್ತು ಮೀಟ್ರನ್ನ ಏಳುವರೆ ನಿಮಿಷದಲ್ಲಿ ಕವರ್ ಮಾಡ್ತಾನೆ ಸೊ ಇಲ್ಲಿ ಆಬ್ಸರ್ವ್ ಮಾಡಿರಿ ಏಳುವರೆ ನಿಮಿಷ ಇದೆ ಸೊ ಇದನ್ನು ನೀವು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು ಸೊ ಒಂದು ನಿಮಿಷ ಅಂದರೆ ಎಷ್ಟು ಸೆಕೆಂಡ್ಸು ಅರುವತ್ತು ಸೆಕೆಂಡ್ಸು ಸೊ ಅದೇ ಥರನಾಗ ಏಳು ನಿಮಿಷ ಅಂದರೆ ಎಷ್ಟಾಗುತ್ತೆ ಆಗುತ್ತೆ ಇಪ್ಪತ್ತು ಸೆಕೆಂಡ್ ಆಗುತ್ತೆ ಸೊ ಇಲ್ಲಿ ಇನ್ನೂ ಅರ್ಧ ನಿಮಿಷ ಇರೋದ್ರಿಂದ ಮೂವತ್ತು ಸೆಕೆಂಡ್ಸನ್ನ ಆ್ಯಡ್ ಮಾಡಬೇಕು ಸೊ ಟೋಟಲ್ ಎಷ್ಟಾಯಿತು ನಾಲ್ಕು ನೂರ ಐವತ್ತು ಸೆಕೆಂಡ್ಸ್ ಆಯಿತು ಸೊ ಇಲ್ಲಿ ನಾಲ್ಕುನೂರ ಐವತ್ತಾಗುತ್ತೆ ಸೊ ಇಲ್ಲಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹದಿನೈದು ಮೂರಲೆ ಹದಿನೈದು ಐದಲೇ ಇಲ್ಲೇನಾಗುತ್ತೆ ಅಂದರೆ ಫೈವ್ ಬೈ ತ್ರೀ ಮೀಟ್ರ್ ಪರ್ ಸೆಕೆಂಡ್ ಆಗುತ್ತೆ ಸೊ ನೋಡಿರಿ ಅವನು ಆಫ್ ಸ್ಟ್ರೀಮಲ್ಲಿ ಏನು ಮಾಡ್ತಾನಂದರೆ ಫೈವ್ ಬೈ ಫೋರ್ ಮೀಟ್ರ್ ಪರ್ ಸೆಕೆಂಡ್ ಹೋದರೆ ಡೌನ್ ಸ್ಟ್ರೀಮಲ್ಲಿ ಫೈವ್ ಬೈ ತ್ರೀ ಮೀಟ್ರ್ ಪರ್ ಸೆಕೆಂಡ್ ಹೋಗ್ತಾನೆ ಸೊ ನಮಗೇನು ಕೇಳಿದ್ದಾರೆ ಬೋಟ್ ಸ್ಪೀಡ್ ಕೇಳಿದ್ದಾರೆ ಬೋಟ್ ಸ್ಪೀಡ್ ಫಾರ್ಮುಲಾ ಏನಂದರೆ ಸ್ಟ್ರೀಮ್ ಪ್ಲಸ್ ಡೌನ್ ಸ್ಟ್ರೀಮ್ ಡಿವೈಡೆಡ್ ಬೈ ಟು ಸೊ ಇಲ್ಲಿ ಅಪ್ ಸ್ಟ್ರೀಮ್ ಎಷ್ಟಿದೆ ಫೈವ್ ಬೈ ಫೋರ್ ಇದೆ ಡೌನ್ ಸ್ಟ್ರೀಮ್ ಎಷ್ಟಿದೆ ಫೈವ್ ಬೈ ತ್ರೀ ಇದೆ ಡಿವೈಡೆಡ್ ಬೈ ಟು ಇದೆ ಸೊ ಇಲ್ಲಿ ನೋಡ್ರಿ ಎಲ್ ಸಿ ಎಮ್ ತಗೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ಫೋರ್ ಇದೆ ಇಲ್ಲಿ ತ್ರೀ ಇದೆ ಸೊ ಹೀಗಾಗಿ ಕುಡ್ಸೋಕ್ಕಾಗಲ್ಲ ಸೊ ಎಲ್ ಸಿ ಎಮ್ ಎಷ್ಟಾಗುತ್ತೆ ಟ್ವೆಲ್ವ್ ಆಗುತ್ತೆ ನಿಮಗೆ ಛೇದದಲ್ಲಿ ಏನಿದೆ ಅಂದರೆ ಒಂದರಲ್ಲಿ ನಾಲ್ಕು ಇದೆ ಇನ್ನೊಂದರಲ್ಲಿ ಮೂರಿದೆ ಹಾಗಾಗಿ ನಾವು ಕೂಡ್ಸೋಕ್ಕಾಗಲ್ಲ ಸೊ ಹಾಗಾಗಿ ಎಲ್ ಸಿ ಎಮ್ ತೊಗೊಂಡಾಗ ಟ್ವೆಲ್ವ್ ಆಯಿತು ಸೊ ನಾಲ್ಕು ಮೂರಲೆ ಹನ್ನೆರಡು ಸೊ ಇಲ್ಲಿ ನಾವು ಮೂರನ್ನ ಇಂಟು ಮಾಡಬೇಕಾಗುತ್ತೆ ಸೊ ಐದು ಮೂರಲೆ ಹದಿನೈದು ನೆಕ್ಸ್ಟ್ ನೋಡಿರಿ ಇಲ್ಲಿ ಮೂರು ನಾಲ್ಕಲೇ ಹನ್ನೆರಡು ಸೊ ನಾವೇನು ಮಾಡ್ತೀವಿ ಐದಕ್ಕೆ ನಾಲ್ಕನ ಗುಣಿಸ್ತೀವಿ ಸೊ ಐದು ನಾಲ್ಕಲೆ ಇಪ್ಪತ್ತು ಇಂಟು ಟೂ ಯಾಕಂದರೆ ಇಲ್ಲಿ ಕೆಳಗಡೆ ಡಿವೈಡೆಡ್ ಬೈ ಟೂ ಇತ್ತು ಸೊ ಇದೆಷ್ಟಾಗುತ್ತೆ ಮೂವತ್ತೈದು ಡಿವೈಡೆಡ್ ಬೈ ಟ್ವೆಲ್ವ್ ಇಂಟು ಟೂ ಆಗುತ್ತೆ ಸೊ ಇದೇನಿದೆ ಮೀಟ್ರ್ ಪರ್ ಸೆಕೆಂಡಲ್ಲಿದೆ ಬಟ್ ನಮಗೇನು ಕೇಳಿದ್ದಾರೆ ಕಿಲೋಮೀಟರ್ ಪರ್ ಅವರಲ್ಲಿ ಕೇಳಿದ್ದಾರೆ ಸೊ ಕ್ವಶನ್ ಇಲ್ಲಿಗೆ ಮುಗ್ದಿಲ್ಲ ಇನ್ನೂ ಕಂಟಿನ್ಯೂ ಇದೆ ಸೊ ನೋಡ್ರಿ ತರ್ಟಿ ಫೈವ್ ಡಿವೈಡೆಡ್ ಬೈ ಟ್ವೆಲ್ವ್ ಇಂಟು ಟು ನಾನು ಟ್ವೆಲ್ವ್ ಇಂಟು ಟು ಯಾಕೆ ಇಟ್ಕೊಂಡಿದ್ದೇನೆ ಅಂದರೆ ಆನ್ಸರ್ ತುಂಬ ಈಸಿಯಾಗಿ ಬರುತ್ತೆ ಸೊ ನೀವು ಮೀಟ್ರ್ ಪರ್ ಸೆಕೆಂಡ್ನ ಕಿಲೋಮೀಟ್ರ್ ಪರ್ ಅವರಿಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ನೀವು ಇಂಟು ಏಯ್ಟೀನ್ ಬೈ ಫೈವ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ರಿ ಆರು ಎರಡಲೇ ಆರು ಮೂರಲೇ ಐದು ಒಂದಲೇ ಐದೇಳೆ ಸೊ ಎಷ್ಟು ಉಳಿತು ಏಳು ಉಳಿತು ಮೂರು ಉಳಿತು ಏಳು ಮೂರಲೆ ಇಪ್ಪತ್ತೊಂದು ಸೊ ಎರಡೆರಡಲೆ ನಾಲ್ಕು ಸೊ ಟ್ವೆಂಟಿ ಒನ್ ಬೈ ಫೋರ್ ಟ್ವೆಂಟಿ ಒನ್ ಬೈ ಫೋರ್ ಮಾಡಿದಾಗ ಎಷ್ಟು ಬರುತ್ತೆ ನಾಲ್ಕು ಒಂದಲೇ ನಾಲ್ಕೈದಲೇ ಇಪ್ಪತ್ತು ಸೊ ಒಂದು ಉಳಿತು ಹತ್ತಾಯಿತು ನಾಲ್ಕು ಎರಡಲೆ ಎಂಟು ಸೊ ಮತ್ತು ಎರಡು ಉಳಿತು ಇಪ್ಪತ್ತಾಯಿತು ನಾಲ್ಕೈದಲೇ ಇಪ್ಪತ್ತೈದು ಸೊ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಫೈವ್ ಪಾಯಿಂಟ್ ಟು ಫೈವ್ ಕಿಲೋಮೀಟ್ರ್ ಪರ್ ಅವರ್ ಬರುತ್ತೆ ಸೊ ನಿಮಗೆ ಕ್ವಶನ್ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ ಡಾಟಾನ ಭಾಳ ವೇರಿಯೇಷನ್ ಮಾಡಿರ್ತಾರೆ ಒಂದು ಮೀಟ್ರಲ್ಲಿರುತ್ತೆ ಒಂದು ಸೆಕೆಂಡ್ಸಲ್ಲಿರುತ್ತೆ ಒಂದು ಮಿನಿಟ್ಸಲ್ಲಿರುತ್ತೆ ಸೊ ಫೈನಲ್ ಆನ್ಸರ್ ಏನು ಮಾಡಿದ್ದಾರೆ ಕಿಲೋಮೀಟ್ರ್ ಪರ್ ಅವರಲ್ಲಿ ಕೇಳಿದ್ದಾರೆ ಸೊ ಈ ಥರ ಕ್ವಶನನ್ನು ನೀವು ಸಾಲ್ವ್ ಮಾಡ್ಬೇಕಾದ್ರೆ ಎಲ್ಲನೂ ಒಂದು ಸ್ಟ್ಯಾಂಡರ್ಡಿಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗಿ ಲಾಸ್ಟಿಗೆ ಏನು ಕೇಳಿದಾರಲ್ಲ ಆ ಉತ್ತರಕ್ಕೆ ಕನ್ವರ್ಟ್ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಸೊ ಇದಕ್ಕೆ ಉತ್ತರ ಎಷ್ಟಪ್ಪ ಅಂದರೆ ಫೈವ್ ಪಾಯಿಂಟ್ ಟು ಫೈವ್ ಮೀಟರ್ ಟು ಫೈವ್ ಕಿಲೋಮೀಟರ್ ಪರ್ ಅವರ್ ನೆಕ್ಸ್ಟ್ ಕ್ವಶನ್ ನೋಡಿರಿ ರಾಮ್ ಬ್ರಾಟ್ ಎ ಬೈಕ್ ಫಾರ್ ಸಿಕ್ಸ್ ಥೌಸಂಡ್ ರುಪೀಸ್ ಹೀ ಪೇಡ್ ಟೆನ್ ತೌಸಂಡ್ ರುಪೀಸ್

ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಡ್ಡಿ ದರ ಸರಳ ಬಡ್ಡಿ ದರದಲ್ಲಿ ಕೊಡ್ತಾನೆ ಅಂದರೆ ಹದಿನೈದು ಪರ್ಸೆಂಟ್ ಸರಳ ಬಡ್ಡಿ ದರದಲ್ಲಿ ಕೊಡ್ತಾನೆ ಹಾಗಾದರೆ ಅವನು ಎಷ್ಟು ಸರಳ ಬಡ್ಡಿ ದರ ಕೊಟ್ಟ ಅಂತ ಕೇಳ್ತಿದ್ದಾರೆ ಸೊ ನೋಡಿರಿ ರಾಮ್ ಮುಂಚೆ ಎಷ್ಟಕ್ಕೆ ತೊಗೊಂಡ ಅರವತ್ತು ಸಾವಿರ ರೂಪಾಯಿಗೆ ಒಂದು ಗಾಡಿ ತೊಗೊತಾನೆ ಹತ್ತು ಸಾವಿರ ರೂಪಾಯಿ ಅಲ್ಲೇ ಪೇ ಮಾಡ್ತಾನೆ ಸೊ ಹಾಗಾದರೆ ಉಳಿದಿದ್ದು ಎಷ್ಟಾಯಿತು ಐವತ್ತು ಸಾವಿರ ರೂಪಾಯಿ ಆಯಿತು ಸೊ ಈ ಐವತ್ತು ಸಾವಿರ ರೂಪಾಯಿ ನಾನು ಎರಡು ವರ್ಷ ಬಿಟ್ಟ ಮೇಲೆ ಕೊಡ್ತಾನೆ ಈ ಅರವತ್ತು ಸಾವಿರ ರೂಪಾಯಿ ಈ ಐವತ್ತು ಸಾವಿರ ರೂಪಾಯಿ ಅವನು ಏನು ಮಾಡ್ತಾನೆ ಅಂದರೆ ಎರಡು ವರ್ಷ ಬಿಟ್ಟ ಮೇಲೆ ಕೊಡ್ತಾನೆ ಹಾಗಾದರೆ ಈ ಐವತ್ತು ಸಾವಿರ ರೂಪಾಯಿಗೆ ಎಷ್ಟು ಬಡ್ಡಿ ದರ ಆಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ನಿಮಗೆಲ್ಲ ಗೊತ್ತು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನಂದರೆ ಪಿ ಟಿ ಆರ್ ಬೈ ಹಂಡ್ರೆಡ್ ಅಂತ ಸೊ ಇಲ್ಲಿ ಪಿ ಎಷ್ಟಿದೆ ಐವತ್ತು ಸಾವಿರ ರೂಪಾಯಿ ಇದೆ ಟಿ ಎಷ್ಟಿದೆ ಎರಡು ವರ್ಷ ಟರ್ಮ್ ಬಡ್ಡಿ ದರ ಎಷ್ಟಿದೆ ಹದಿನೈದು ಇದೆ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನೋಡಿರಿ ಐದೆರಡಲೇ ಹತ್ತು ಸೊ ಐದುನೂರು ಎರಡನೇ ಸಾವಿರ ಸಾವಿರದ ಹದಿನೈದಲೇ ಹದಿನೈದು ಸಾವಿರ ಸೊ ಹೀಗಾಗಿ ಉತ್ತರ ಏನಾಗುತ್ತೆ ಇಲ್ಲಿ ಆಪ್ಷನ್ ನಂಬರ್ ಬಿ ಫಿಫ್ಟೀನ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಈ ಥರ ಕ್ವಶನ್ಸ್ ಇದ್ದಾಗ ನೀವು ಕೇರ್ಫುಲ್ಲಾಗಿ ಓದ್ಕೊರಿ ಕೆಲವ್ರು ಏನು ಮಾಡಿಬಿಡ್ತೀರಿ ಪಿನ ಸಿಕ್ಸ್ಟಿ ತೌಸಂಡ್ ಅಂತ ತೊಗೋತೀರಿ ಪಿ ಸಿಕ್ಸ್ಟಿ ತೌಸಂಡ್ ಅಲ್ಲ ಫಿ ಫಿಫ್ಟಿ ಫಿಫ್ಟಿ ತೌಸಂಡ್ ಆಗುತ್ತೆ ಯಾಕಂದರೆ ಹತ್ತು ಸಾವಿರ ರೂಪಾಯಿ ನೀವು ಇನ್ಸ್ಟೆಂಟಾಗೆ ಪೇ ಮಾಡಿರ್ತಾರೆ ಹಾಗಾಗಿ ನೀವು ಇಲ್ಲಿ ಪಿ ಏನು ಮಾಡ್ಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ತೊಗೋಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ಫೈಟ್ ಎನ್ ವಿಲ್ ಬಿ ಡಿವೈಡೆಡ್ ಅಮಂಗ್ ಎ ಬಿ ಸಿ ಇನ್ ಸಚ್ ಎ ವೇ ದ್ಯಾಟ್ ಎ ಗೆ ಗೆಟ್ಸ್ ಟೂ ಥರ್ಡ್ ಆಫ್ ವಾಟ್ ಬಿ ಗೆಟ್ಸ್ ಬಿ ಗೆಟ್ಸ್ ಒನ್ ಫೋರ್ತ್ ಆಫ್ ವಾಟ್ ಸಿ ಗೆಟ್ಸ್ ದೆನ್ ದ ಶೇರ್ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದಾರೆ ಸೊ ಇಲ್ಲಿ ಏನು ಮಾಡಿದ್ದಾರೆ ಐದುನೂರ ಹತ್ತು ರೂಪಾಯಿನ ಮೂರು ಭಾಗ ಮಾಡಿದ್ದಾರೆ ಸೊ ಎ ಅನ್ನೋ ವ್ಯಕ್ತಿ ಏನಂದರೆ ಟೂ ಥರ್ಡ್ ಆಫ್ ವಾಟ್ ಬಿ ಗೆಟ್ಸ್ ಬಿ ಏನು ಸಿಗುತ್ತಲ್ಲ ಅದರಲ್ಲಿ ಎರಡನೇ ಮೂರು ಭಾಗ ಸಿಗುತ್ತೆ ಅದೇ ಥರನಾಗಿ ಬಿ ಅನ್ನೋ ವ್ಯಕ್ತಿಗೆ ವ್ಯಕ್ತಿಗೇನೆಂದರೆ ಸಿ ಏನು ಸಿಗುತ್ತಲ್ಲ ಅದ್ರದ್ದು ನಾಲ್ಕನೇ ಒಂದು ಭಾಗ ಸಿಗುತ್ತೆ ಹಾಗಾದರೆ ಅವ್ರ ಶೇರ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೀವು ಏನು ಮಾಡಿರಿ ಫಸ್ಟು ಎ ಬಿ ಸಿ ಅಂತ ಬರ್ಕೊಡಿ ಸೊ ನೀವು ಈ ಥರ ಕ್ವಶನ್ಸ್ ಇದ್ದಾಗ ಏನು ಮಾಡಬೇಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಬೇಕು ಸೊ ನೀವು ಏನು ಬಿ ಇಂದ ತೊಗೊಳಕ್ಕಾಗಲ್ಲ ಸಿಯಿಂದ ತೊಗೋಬೇಕಾಗತ್ತೆ ಯಾಕಂದರೆ ಬೀನು ಸಿಇಿಗೆ ಕಂಪ್ ಕಂಪೇರ್ ಮಾಡಿದ್ದಾರೆ ಆಮೇಲೆ ಬಿ ಏನ ಬಿ ಇಂದ ಕಂಪೇರ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೂಲ ಏನಂದರೆ ಸಿ ಅಂತ ಇಟ್ಕೋಬೇಕಾಗತ್ತೆ ಇಲ್ಲಿ ನೋಡ್ರಿ ನಾವು ಸಿನ ಒನ್ ಅಂತ ಅಜೆಮ್ಷನ್ ಮಾಡೋಣ ಬಿ ಎಷ್ಟು ಸಿಗುತ್ತೆ ಒನ್ ಫೋರ್ತ್ ಆಫ್ ವಾಟ್ ಸಿ ಗೆಟ್ಸ್ ಅಂದರೆ ನಾಲ್ಕನೇ ಒಂದು ಭಾಗ ಬಿ ಎಷ್ಟಾಗುತ್ತೆ ನಾಲ್ಕನೇ ಒಂದು ಭಾಗ ಬಟ್ ಹೇಗೆ ಎಷ್ಟು ಸಿಗುತ್ತೆ ಬಿದು ಎರಡನೇ ಮೂರು ಭಾಗ ಎರಡನೇ ಮೂರು ಭಾಗ ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಎರಡೊಂದಲೇ ಎರಡೆರಡಲೇ ಸೊ ಇಲ್ಲಿ ರೇಷ್ಯೋ ಏನಾಗುತ್ತೆ ನೋಡಿರಿ ಒನ್ ಬೈ ಸಿಕ್ಸ್ ಒನ್ ಬೈ ಫೋರ್ ಮತ್ತು ಒನ್ ಆಗುತ್ತೆ ಸೊ ನೋಡಿರಿ ಕೆಳಗಡೆ ಬೇಸ್ ಕರೆಕ್ಟಾಗಿಲ್ಲ ಇಲ್ಲಿ ಒನ್ ಇದೆ ಇಲ್ಲಿ ಒನ್ ಫೋರ್ ಇದೆ ಇಲ್ಲಿ ಸಿಕ್ಸ್ ಇದೆ ಸೊ ಛೇದ ಕರೆಕ್ಟಿಲ್ಲ ನಾವು ಛೇದನ ಕರೆಕ್ಟ್ ಮಾಡ್ಕೋಬೇಕು ಅವಾಗ ಮಾತ್ರ ಏನಂದರೆ ರೇಷೋ ಕನ್ಸಿಡರ್ ಮಾಡೋಕ್ಕಾಗುತ್ತೆ ಸೊ ನಾವು ಅದಕ್ಕೆ ಏನು ಮಾಡೋಣ ಎಲ್ ಸಿ ಎಮ್ ತೊಗೊಳ್ಳೋಣ ಸಿಕ್ಸ್ ಫೋರ್ ಒಂದು ಎಲ್ ಸಿ ಎಮ್ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಎಲ್ ಸಿ ಎಮ್ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಸೊ ಹನ್ನೆರಡು ಆದಾಗ ನೋಡಿರಿ ಇಲ್ಲಿ ಹನ್ನೆರಡು ಆಗಬೇಕಂದ್ರೆ ಆರೆರಡಲೇ ಆಗಬೇಕು ಸೊ ಮೇಲುಗಡೆ ಎಷ್ಟು ಬರುತ್ತೆ ಟೂ ಬರುತ್ತೆ ನೆಕ್ಸ್ಟ್ ಮೂರು ಬರುತ್ತೆ ಆಮೇಲೆ ಟ್ವೆಲ್ ಬರುತ್ತೆ ಸೊ ರೇಷೋ ಏನಾಗುತ್ತೆ ಟೂ ಇಷ್ಟು ತ್ರೀ ಇಷ್ಟು ಟ್ವೆಲ್ವ್ ಅಂತ ಆಗುತ್ತೆ ಸೊ ನಮಗೇನು ಕೊಟ್ಟಿದ್ದಾರೆ ಇವಾಗ ಮೂರು ಕುಡಿಸ್ದಾಗ ಎಷ್ಟಾಗುತ್ತಿದ್ದು ಆಗುತ್ತೆ ಸೊ ಇಲ್ಲಿ ಎ ಇಷ್ಟು ಬಿ ಇಷ್ಟು ಸಿ ಎಷ್ಟಾಯಿತು ಟು ಇಷ್ಟು ತ್ರೀ ಇಷ್ಟು ಟ್ವೆಲ್ವ್ ಆಯಿತು ಸೊ ನಮಗೇನು ಕೊಟ್ಟಿದ್ದಾರೆ ಇಲ್ಲಿ ಇವ್ನ ಮೂರು ಕೂಡಿಸಿದಾಗ ಎಷ್ಟಾಗುತ್ತೆ ಸೆವೆಂಟೀನ್ ಆಗುತ್ತೆ ಸೆವೆಂಟೀನಿಗೆ ಕೊಟ್ಟು ಎಷ್ಟು ಅಂತ ಕೊಟ್ಟಿದರೆ ಫೈವ್ ಟೆನ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ನಾವು ಟೂ ತ್ರೀ ಮತ್ತು ಟ್ವೆಲ್ವ್ ಎಷ್ಟು ಅಂತ ಕಂಡುಹಿಡಬೇಕು ಫಸ್ಟ್ ಏನು ಮಾಡೋಣ ಟೂ ಇಕ್ ಕಂಡು ಇಟ್ಕೊಳ್ಳೋಣ ಟು ಈಕ್ವಲ್ ಟು ಎಷ್ಟು ಸೊ ಏನಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಟೂ ಇಂಟು ಫೈ ಟೆನ್ ಡಿವೈಡೆಡ್ ಬೈ ಸೆವೆಂಟೀನ್ ಹದಿನೇಳು ಹದಿನೇಳೊಂದಲೇ ಹದಿನೇಳು ಮೂರಲೆ ಸೊ ಇಲ್ಲೇನಾಯಿತು ಏದು ಮೂವತ್ತೆರಡಲೆ ಅರವತ್ತಾಗತ್ತೆ ಸೊ ಅದೇ ಥರನಾಗೆ ಎರಡು ಮೂರು ಹಾಕಿರಿ ಮೂವತ್ತ್ ಮೂರಲೆ ತೊಂಬತ್ತು ಸೊ ಎರಡು ಇರಲ್ಲಿ ಹನ್ನೆರಡು ಹಾಕಿರಿ ಹನ್ನೆರಡು ಮೂರಲೆ ಮೂವತ್ತಾರು ಸೊ ಮುನ್ನೂರ ಅರವತ್ತು ಸೊ ಇದು ಎಷ್ಟಾಗತ್ತೆ ಅಂದರೆ ಅರುವತ್ತು ತೊಂಬತ್ತು ಮುನ್ನೂರ ಅರವತ್ತು ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಈ ಥರ ಕ್ವಶನ್ಸು ಕನ್ಫ್ಯೂಷನ್ ಮಾಡುತ್ತೆ ಬಟ್ ನೀವು ಟೈಮ್ ತಗೊಂಡು ನೀಟಾಗಿ ಮಾಡಿದ್ರೆ ಆನ್ಸರ್ ಈಸಿಯಾಗಿರುತ್ತೆ ಆಮೇಲೆ ಆರ್ಡ್ರು ಸೇಮ್ ಆಗಿರ್ಬೇಕು ಯಾಕಂದರೆ ಎ ಬಿ ಸಿ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ ರೆಸ್ಪೆಕ್ಟಿವ್ಲಿ ಅಂತ ವರ್ಡ್ ಯೂಸ್ ಮಾಡಿದಾಗ ಅವ್ರು ಇನ್ ಕೇಸ್ ನಿಮ್ಗೆ ಏನಾದರೂ ನೈಂಟಿ ತ್ರೀ ಸಿಕ್ಸ್ಟಿ ಆಮೇಲೆ ಸಿಕ್ಸ್ಟಿ ಕೊಟ್ಟಿದ್ರೆ ಆಗಲ್ಲ ಯಾಕಂದರೆ ಆ ಶೇರ್ ಎ ಬಿ ಸಿ ಇದ್ದಾಗೆ ಬರಬೇಕು ಸೊ ಇಲ್ಲೇನಾಗುತ್ತೆ ಸಿಕ್ಸ್ಟಿ ನೈಂಟಿ ಆಮೇಲೆ ತ್ರೀ ಸಿಕ್ಸ್ಟಿ ಬರಬೇಕು ಏನಾಗುತ್ತೆ ಕೆಲವೊಂದು ಟೈಮಲ್ಲಿ ಆಪ್ಷನ್ಸ್ನ ಸೇಮ್ ಇಟ್ಟಿರ್ತಾರೆ ಬಟ್ ಎ ಬಿ ಶೇರ್ನ ಚೇಂಜ್ ಮಾಡಿರ್ತಾರೆ ಬಟ್ ಆ ಥರ ಇರಬಾರ್ದು ಅದು ಸೇಮ್ ಆಗಿರಬೇಕು ಅದು ಯಾವಾಗಪ್ಪ ಅಂದರೆ ರೆಸ್ಪೆಕ್ಟಿವ್ಲಿ ಅನ್ನೋ ವರ್ಡ್ನ ಯೂಸ್ ಮಾಡಿದಾಗ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಸಿಕ್ಸ್ ಫ್ರೆಂಡ್ಸ್ ಹ್ಯಾವ್ ಆ್ಯಂಡ್ ಎವರೇಜ್ ಆ ಹೈಟ್ ಆಫ್ ಒನ್ ಸಿಕ್ಸ್ಟಿ ಸೆವೆನ್ ಸೆಂಟಿಮೀಟ್ರ್ ಸೊ ಇಲ್ಲಿ ಆರು ಜನ ಗೆಳೆಯರಿದ್ದಾರೆ ಅವ್ರದ್ದು ಅವರೇಜ್ ಹೈಟ್ ಎಷ್ಟಿದೆ ಅಂದರೆ ಒನ್ ಸಿಕ್ಸ್ಟಿ ಸೆವೆನ್ ಸೆಂಟಿಮೀಟ್ರ್ ಇದೆ ಸೊ ಅದರಲ್ಲಿ ಏನು ಮಾಡ್ತಾನೆ ಅಂದರೆ ಒಬ್ಬ ಹುಡುಗ ನೂರ ಅರವತ್ತೆ ಎರಡು ಸೆಂಟಿಮೀಟ್ರ್ ಇರೋನು ಗುಂಪನ್ನ ಬಿಟ್ಟು ಹೋಗ್ತಾನೆ ಹಾಗಾದರೆ ಈಗ ಉಳಿದಿರೋ ಐದು ಎವರೇಜ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಮಾಡ್ತಾನೆ ಒಬ್ಬ ಹುಡುಗ ನೂರ ಅರವತ್ತೆರಡು ಸೆಂಟಿಮೀಟ್ರ್ ಇದ್ದವನು ಬಿಟ್ಟು ಗ್ರೂಪ್ ಬಿಟ್ಟು ಹೋಗ್ತಾನೆ ಬಿಟ್ಟು ಹೋದಾಗ ನೆಕ್ಸ್ಟ್ ಎವ್ರೇಜ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನಾವು ಟ್ರೆಡಿಷನಲ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂದರೆ ಟೋಟಲ್ ಹೈಟ್ ತೊಗೋತೀವಿ ಟೋಟಲ್ ಹೈಟ್ ತೊಗೊಂಡಾಗ ಏನಾಗುತ್ತಂದ್ರೆ ಒನ್ ಸಿಕ್ಸ್ಟಿ ಸೆವೆನ್ ಇಂಟು ಸಿಕ್ಸ್ ಮಾಡ್ತೀವಿ ಯಾಕಂದರೆ ಆರು ಜನ ಇದ್ದಾರೆ ಸೊ ಆರು ಆರೇಳೆ ನಲವತ್ತೆರಡು ಕಾಯಿಲೆ ಬಂತು ನಾಲ್ಕು ಆರು ಆರಲೆ ಮೂವತ್ತಾರು ಪ್ಲಸ್ ನಾಲ್ಕು ನಲ್ವತ್ತು ಕೈಲ ಬಂತು ನಾಲ್ಕು ಆರೊಂದಲೇ ಆರು ಪ್ಲಸ್ ನಾಲ್ಕು ಹತ್ತಾಗುತ್ತೆ ಅದೇ ಥರನಾಗೆ ನೆಕ್ಸ್ಟು ಒನ್ ಸಿಕ್ಸ್ಟಿ ಟೂ ಹೈಟ್ ಇದೊಂದು ಬಿಟ್ಟು ಹೋಗ್ತಾನೆ ಸೊ ಎಷ್ಟು ಉಳಿಯುತ್ತೆ ನೋಡ್ರಿ ಎರಡರಲ್ಲಿ ಎರಡು ಹೋಗುತ್ತೆ ಆರಲ್ಲಿ ಹತ್ತರಲ್ಲಿ ಆರು ಹೋದರೆ ನಾಲ್ಕು ಬರುತ್ತೆ ಕೈಲ ಬಂತು ಒಂದು ಹತ್ತರಲ್ಲಿ ಎರಡು ಹೋದರೆ ಎಂಟು ಉಳಿಯುತ್ತೆ ಏಯ್ಟ್ ಫೋರ್ಟಿ ಬರುತ್ತೆ ಟೋಟಲ್ ಐಟು ಬಟ್ ಇದು ಟೋಟಲು ಎವರೇಜ್ ಬೇಕಲ್ಲ ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೆ ಐದು ಜನ ಇದ್ದಾರೆ ಸೊ ಡಿವೈಡೆಡ್ ಬೈ ಫೈವ್ ಮಾಡ್ತೀವಿ ಐದೊಂದಲೇ ಐದು ಮೂರಲೇ ಸೊ ಎಷ್ಟು ಉರಿತು ಮೂರು ಉಳೀತು ಮೂವತ್ತ್ನಾಲ್ಕು ಆಯಿತು ಐದಾರಲೇ ಐದಾರಲೇ ಮೂವತ್ತು ಮತ್ತೆ ಎಷ್ಟು ಉಳೀತು ನಾಲ್ಕು ಉಳೀತು ಐದೆಂಟಲೇ ನಲ್ವತ್ತು ಸೊ ಎಷ್ಟಾಗುತ್ತೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ ಆಗುತ್ತೆ ಸೊ ಇದೇನೆಂದರೆ ಟ್ರೆಡಿಷ್ನಲ್ ಮೆಥಡಲ್ಲಿ ಬಟ್ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅದರಲ್ಲೂ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದೆ ಇಷ್ಟೆಲ್ಲ ನೀವು ಮಾಡ್ತಾ ಹೋದರೆ ನೀವು ಅನ್ಕೊಂಡಿದಂಥ ಕ್ವಶನ್ಸ್ನ ರೀಚ್ ಆಗೋಕ್ಕಾಗಲ್ಲ ಇಲ್ಲಿ ನೀವು ಶಾರ್ಟ್ಕಟ್ಟಲ್ಲಿ ಮಾಡ್ಬೋದು ಯಾವ ಥರ ಅಂತ ನೋಡಿರಿ ಫಸ್ಟು ಆರು ಜನ ಇರ್ತಾರೆ ಅವ್ರ ಹೈಟ್ ಎಷ್ಟಿರುತ್ತೆ ನೂರ ಅರವತ್ತೇಳು ಸೆಂಟಿಮೀಟ್ರ್ ಇರ್ತಾರೆ ಇದರಲ್ಲಿ ಏನಾಗುತ್ತಂದರೆ ಈಗ ಆರು ಜನದ್ದು ಅವರೇಜ್ ಐಟು ಒನ್ ಸಿಕ್ಸ್ಟಿ ಸೆವೆನ್ ಮೀ ಸೆಂಟಿಮೀಟ್ರ್ ಅಂದರೆ ಒಬ್ರದ್ದು ಹೆಚ್ಚು ಇರ್ಬೋದು ಕಮ್ಮಿ ಇರ್ಬೋದು ಬಟ್ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರದ್ದು ನೂರ ಅರವತ್ತೇಳು ಸೆಂಟಿಮೀಟ್ರ್ ಇದೆ ಅಂತ ಇಮ್ಯಾಜಿನೇಷನ್ ಮಾಡ್ತೀವಿ ಇದರಲ್ಲೊಬ್ಬನು ನೂರ ಅರವತ್ತೆರಡು ಇರೋ ಸೆಂಟಿಮೀಟ್ರ್ ಇರುವಂಥ ವ್ಯಕ್ತಿ ಗುಂಪನ್ನ ಬಿಟ್ಟು ಹೋಗ್ಬಿಡ್ತಾನೆ ಸೊ ನೂರ ಅರವತ್ತೆರಡು ಸೆಂಟಿಮೀಟರ್ ಇರುವಂಥ ಗುಂಪನ್ನ ಬಿಟ್ಟು ಹೋಗ್ಬಿಡ್ತಾನೆ ಈಗ ಎಷ್ಟು ಜನ ಉಳಿದ್ರು ಐದು ಜನ ಉಳಿದ್ರು ಬಟ್ ನಾವೇನು ಅಜಂಷನ್ ಮಾಡಿದ್ವಿ ನೂರ ಅರವತ್ತೇಳು ಸೆಂಟಿಮೀಟ್ರ್ ಅದಂತೆ ಇದೆ ಅಂತಲೇ ಅಜಮ್ಷನ್ ಮಾಡಿದ್ವಿ ಬಟ್ ಇವ್ನು ಬಿಟ್ಟು ಹೋಗೋದ್ರಿಂದ ಎಷ್ಟು ಸೆಂಟಿಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ ಐದು ಸೆಂಟಿಮೀಟರ್ ಡಿಫ್ರೆನ್ಸ್ ಆಗುತ್ತೆ ಸೊ ಈ ಐದು ಸೆಂಟಿಮೀಟ್ರ್ ಡಿಫ್ರೆನ್ಸ್ ಇದೆಯಲ್ಲ ಇದನ್ನ ಏನು ಮಾಡಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಕೊಡೋದಲ್ಲ ಯಾಕಂದರೆ ನಾವು ಎವರೇಜ್ ತೊಗೋಬೇಕಾರೆ ಪ್ರತಿಯೊಂದು ವ್ಯಕ್ತಿ ಕೊಡಬೇಕಾಗತ್ತೆ ಸೊ ಇಲ್ಲಿ ಐದು ಜನ ಇದ್ದರೆ ಐದು ಸೆಂಟಿಮೀಟ್ರ್ ಉಳಿದಿದೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಸೆಂಟಿಮೀಟ್ರ್ ಬರುತ್ತೆ ಒಂದು ಸೆಂಟಿಮೀಟ್ರ್ ಬರುತ್ತೆ ಸೊ ಹಾಗಾದರೆ ಒನ್ ಸಿಕ್ಸ್ಟಿ ಸೆವೆನ್ ಪ್ಲಸ್ ಒನ್ ಎಷ್ಟಾಗುತ್ತೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಆಗುತ್ತೆ ಸೊ ನೋಡಿರಿ ಉತ್ತರ ತುಂಬ ಸಿಂಪಲ್ ಆಗಿದೆ ನೀವು ಅಷ್ಟು ಕ್ಯಾಲ್ಕುಲೇಷನ್ ಇಲ್ಲ ಈ ಮೆಥಡ್ ಯೂಸ್ ಮಾಡಿದ್ರೂ ಬರುತ್ತೆ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಹೌಸ್ ವರ್ತ್ ಆಫ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಈಸ್ ಸೋಲ್ಡ್ ಬೈ ಎಕ್ಸ್ ಟು ವೈ ಆಟ್ ಫಿಫ್ಟೀನ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ವೈ ಸೆಲ್ಸ್ ದ ಹೌಸ್ ಬ್ಯಾಕ್ ಟು ಎಕ್ಸ್ ಆಟ್ ಟೂ ಪರ್ಸೆಂಟ್ ಲಾಸ್ ದೆನ್ ದ ಎಂಟೈರ್ ಟ್ರಾನ್ಸಾಕ್ಷನ್ ಸೊ ಇಲ್ಲೇನಾಗಿದೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಎಕ್ಸ್ ಮತ್ತು ವೈ ಅನ್ನೋರು ಸೊ ಇಲ್ಲಿ ಎಕ್ಸ್ ಅನ್ನೋನು ವೈಗೆ ಮನೆಯನ್ನು ಮಾರ್ತಾನೆ ಎಷ್ಟಕ್ಕೆ ಮಾರ್ತಾನಪ್ಪ ಅಂದರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಮಾರ್ತಾನೆ ಅದು ಐದು ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಐದು ಪರ್ಸೆಂಟ್ ಪ್ರಾಫಿಟಲ್ಲಿ ಮಾರ್ತಾನೆ ಅದೇ ವ್ಯಕ್ತಿ ವೈ ಅನ್ನೋ ವ್ಯಕ್ತಿ ಹೇಗೆ ಎಕ್ಸಿಗೆ ಮತ್ತೆ ಅದೇ ಮನೆಯ ಸೇಲ್ ಮಾಡ್ತಾನೆ ಬಟ್ ಏನು ಮಾಡ್ತಾನೆ ಎರಡು ಪರ್ಸೆಂಟ್ ಲಾಸ್ ಆಗುತ್ತೆ ಎರಡು ಪರ್ಸೆಂಟ್ ಲಾಸಲ್ಲಿ ಮಾರ್ತಾನೆ ಹಾಗಾದರೆ ಎಂಟೈರ್ ಟ್ರಾನ್ಸಾಕ್ಷನಲ್ಲಿ ಏನು ಯಾರಿಗೆ ಪ್ರಾಫಿಟ್ ಆಯಿತು ಯಾರಿಗೆ ಲಾಸ್ ಆಯಿತು ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡೋಣ ಸ್ಮಾಲ್ ನಂಬರಿಂದ ಮಾಡೋಣ ಆಮೇಲೆ ಕಂಪ್ಯಾರಿಸನ್ ಮಾಡೋಣ ಸೊ ಫಸ್ಟ್ ನೋಡಿರಿ ನಾವು ಎಕ್ಸ್ ಕಡೆ ನೂರು ರೂಪಾಯಿದ ಒಂದು ವರ್ತ್ ಆರ್ಟಿಕಲ್ ಇದೆ ಅಂತ ಅಂದ್ಕೊಳ್ಳೋಣ ಸೊ ಅವನೇನು ಮಾಡ್ತಾನೆ ವೈ ಅನ್ನೋ ವ್ಯಕ್ತಿಗೆ ಫೈವ್ ಪರ್ಸೆಂಟ್ ಪ್ರಾಫಿಟಲ್ಲಿ ಮಾರ್ತಾನೆ ಸೊ ನೂರು ರೂಪಾಯಿಗೆ ಐದು ಪರ್ಸೆಂಟ್ ಪ್ರಾಫಿಟ್ ಅಂದರೆ ನೂರ ಐದು ರೂಪಾಯಿ ಆಗುತ್ತೆ ನೆಕ್ಸ್ಟ್ ವೈ ಅನ್ನೋ ವ್ಯಕ್ತಿ ಒಳ್ಳೆ ಎಕ್ಸಿಗೆ ಏನು ಮಾಡ್ತಾನೆ ಎರಡು ಪರ್ಸೆಂಟ್ ಲಾಸಲ್ಲಿ ಅದೇ ಆರ್ಟಿಕಲ್ನ ಮಾರ್ತಾನೆ ಸೊ ನೋಡಿರಿ ಎರಡು ಪರ್ಸೆಂಟ್ ಏನಿದೆ ಅಂದರೆ ನೂರ ಐದು ರೂಪಾಯಿಗೆ ಎರಡು ಪರ್ಸೆಂಟ್ ಆಗಬೇಕು ಸೊ ನೂರ ಐದು ರೂಪಾಯಿಗೆ ಎರಡು ಪರ್ಸೆಂಟ್ ಮಾಡಿರಿ ನೂರ ಐದು ಇಂಟು ಎರಡು ಡಿವೈಡೆಡ್ ಬೈ ಹಂಡ್ರೆಡ್ ನೂರ ಐದು ಇಂಟು ಎರಡು ಮಾಡಿದಾಗ ಎಷ್ಟು ಬರುತ್ತೆ ಎರಡು ನೂರ ಹತ್ತು ಬರುತ್ತೆ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಎಷ್ಟಾಗುತ್ತೆ ಇಲ್ಲಿ ಟೂ ಪಾಯಿಂಟ್ ಒನ್ ಆಗುತ್ತೆ ಸೊ ಇಲ್ಲೇನಾಗಿತ್ತು ನಿಮಗೆ ಮೈನಸ್ ಟೂ ಪಾಯಿಂಟ್ ಒನ್ ಆಗುತ್ತೆ ಸೊ ನೂರ ಐದರಲ್ಲಿ ನೀವು ಟೂ ಪಾಯಿಂಟ್ ಒನ್ ಕಳೆದ್ರೆ ಎಷ್ಟು ಉಳಿಯುತ್ತೆ ನೂರ ಮೂರು ಪಾಯಿಂಟ್ ತ್ರೀ ಉಳಿಯುತ್ತೆ ಸೊ ನೋಡಿರಿ ನೀವು ಎ ಅನ್ನೋ ವ್ಯಕ್ತಿ ಕಡೆ ಮೊದಲು ನೂರು ರೂಪಾಯಿ ಇತ್ತು ಅದನ್ನು ಅವನೇನು ಮಾಡಿದ ನೂರ ಐದು ರೂಪಾಯಿ ಮಾಡಿದ ಮತ್ತು ಬಿ ವೈ ಕೊಡ್ಬೇಕಾರೆ ಏನು ಮಾಡಿದೆ ಅಂದರೆ ನೂರ ಮೂರು ರೂಪಾಯಿ ಪಾಯಿಂಟ್ ನೂರ ಮೂರು ಪಾಯಿಂಟ್ ಒಂಬತ್ತು ಕೊಟ್ಟ ಸೊ ಎಷ್ಟು ಪ್ರಾಫಿಟ್ ಆಯಿತು ಅವನಿಗೆ ಟೂ ಪಾಯಿಂಟ್ ಒನ್ ರುಪೀಸ್ ಪ್ರಾಫಿಟ್ ಆಯಿತು ಸೊ ಇಲ್ಲಿ ನೋಡಿರಿ ನೂರು ರೂಪಾಯಿಗೆ ಎರಡು ಟೂ ಪಾಯಿಂಟ್ ಒನ್ ರುಪೀಸ್ ಪ್ರಾಫಿಟ್ ಆದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಎಷ್ಟು ಅಂತ ಸೊ ನೂರು ರೂಪಾಯಿಗೆ ಟೂ ಪಾಯಿಂಟ್ ಒನ್ ಪ್ರಾಫಿಟ್ ಆದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂಟು ಟೂ ಪಾಯಿಂಟ್ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿಯತ್ತೆ ನೋಡಿರಿ ಹದಿನೈದುನೂರು ಇಂಟು ಟೂ ಪಾಯಿಂಟ್ ಒನ್ ಸೊ ಒಂದು ಸುಂದೆ ಆ ಕಡೆ ಕಳಿಸ್ತೀನಿ ಒನ್ ಫಿಫ್ಟಿ ಇಂಟು ಟ್ವೆಂಟಿ ಒನ್ ಆಯಿತು ಸೊ ಒನ್ ಫಿಫ್ಟಿ ಇಂಟು ಟ್ವೆಂಟಿ ಒನ್ ಯಾವ ಥರ ಮಾಡ್ತೀರಾ ಒನ್ ಫಿಫ್ಟಿ ಇಂಟು ನಾನು ಟ್ವೆಂಟಿ ಒನ್ನ ಟ್ವೆಂಟಿ ಪ್ಲಸ್ ಒನ್ ಅಂತ ಬರ್ಕೋತೀನಿ ಸೊ ಇವಾಗ ನೋಡಿರಿ ಒನ್ ಫಿಫ್ಟೀನ್ ಇಂಟು ಟು ಎಷ್ಟಾಗುತ್ತೆ ತರ್ಟಿ ಆಗುತ್ತೆ ಇಲ್ಲೊಂದು ಸೊನ್ನೆ ಇದೆ ಸೊನ್ನೆ ಇಡ್ರಿ ಅಲ್ಲೂ ಒಂದು ಕೂಡ ಸೊನ್ನೆ ಇದೆ ಸೊನ್ನೆ ಇಡ್ರಿ ನೆಕ್ಸ್ಟ್ ಅದೇ ಥರನಾಗೆ ಒನ್ ಫಿಫ್ಟಿ ಇಂಟು ಒನ್ ಅಂದರೆ ಒನ್ ಫಿಫ್ಟಿ ಆಗುತ್ತೆ ಸೊ ಮೂರು ಸಾವಿರ ಪ್ಲಸ್ ಒನ್ನೂರ ಐವತ್ತಂದರೆ ಮೂರು ಸಾವಿರದ ಒನ್ನೂರ ಐವತ್ತು ರೂಪಾಯಿ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಎಕ್ಸ್ ಗೇನ್ ತ್ರೀ ತೌಸಂಡ್ ಒನ್ ಫಿಫ್ಟಿ ಆಗುತ್ತೆ ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ನ ಸಿಂಪಲ್ ಮಾಡ್ತಾ 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 ಹೋದರೆ ನಿಮಗೆ ಕ್ವಶನಲ್ಲಿ ಈಸಿಯಾಗಿ ಜಾಸ್ತಿ ಕ್ವಶನ್ನ ಕವರ್ ಮಾಡ್ಬೋದು ಯಾಕಂದರೆ ಎಕ್ಸಾಮಿನೇಷನಲ್ಲಿ ನೀವು ತರ್ಟಿ ಟು ಫೋರ್ಟಿ ಸೆಕೆಂಡ್ಸಲ್ಲೇ ಮಾಡೋದ್ರಿರೋದ್ರಿಂದ ಟೈಮ್ ಕನ್ಸಮ್ಷನ್ ಜಾಸ್ತಿ ಆಗುತ್ತೆ ಯಾಕಂದರೆ ನೀವು ಎಕ್ಸಾಮ್ ಹಾಲ್ ಕೂತಾಗ ನಿಮಗೆ ಅಲ್ಲಿ ಟೈಮ್ ಒಂದು ಕಡೆ ಕೊಟ್ಟಿರ್ತಾರೆ ಅದು ಡಿಕ್ರೀಸ್ ಆಗ್ತಾ ಬರ್ತಿರುತ್ತೆ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ ಸೊ ಅದನ್ನು ರೆಡ್ಯೂಸ್ ಮಾಡೋಕ್ಕೋಸ್ಕರ ನೀವೇನಂದರೆ ಆದಷ್ಟು ಶಾರ್ಟ್ಕಟ್ಟಲ್ಲೇ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದ ಆ್ಯಂಗಲ್ಸ್ ಆಫ್ ಆ್ಯಂಡ್ ಟ್ರಯಾಂಗಲ್ ಆರ್ ಇನ್ ದ ರೇಷೋ ಆಫ್ ತ್ರೀ ಇಷ್ಟು ಫೋರ್ ಇಷ್ಟು ಫೈವ್ ದೆನ್ ದ ಆ್ಯಂಗಲ್ಸ್ ಆರ್ ಅಂತ ಕೇಳಿದ್ದಾರೆ ಸೊ ನಮಗೆಲ್ಲ ಗೊತ್ತು ಕೋಣದ ಒಟ್ಟು ಒಳಗಿನ ಮೊತ್ತ ಒಳಗಿನ ಟ್ರಯಾಂಗಲ್ಸ್ ಎಂಟೈರ್ ಆ್ಯಂಗಲ್ ಎಷ್ಟಿರುತ್ತಪ್ಪ ಅಂದರೆ ಇಂಟರ್ನಲ್ ಆ್ಯಂಗಲ್ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಸೊ ಇಲ್ಲೇನು ಕೊಟ್ಟಿದ್ದಾರೆ ಈ ಕೋಣಗಳಿದಾವಲ್ಲ ಅಂದರೆ ಮೂರು ನಾಲ್ಕು ಮತ್ತು ಐದು ಬಿಂದು ರೇಷ್ಯೋದಲ್ಲಿದ್ದಾವೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ನಮಗೆ ಒಳಗಿನ ಕೋಣಗಳ ಮೊತ್ತ ಎಷ್ಟಂದರೆ ನೂರ ಎಂಬತ್ತು ಅಂತ ಗೊತ್ತಿದೆ ಹಾಗಾದರೆ ಪ್ರತಿಯೊಂದು ಆ್ಯಂಗಲ್ ಅಂತ ಕಂಡುಹಿಡೀಬೋದು ಸೊ ನಾವು ನಾವು ಇದನ್ನೇ ಈ ಥರ ಬರ್ಕೋಬೋದು ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಇಕ್ವಲ್ ಟು ಒನ್ ಏಯ್ಟಿ ಸೊ ಇಲ್ಲಿ ನೋಡಿರಿ ಫೈವ್ ಪ್ಲಸ್ ಫೋರ್ ನೈನ್ ನೈನ್ ಪ್ಲಸ್ ಟು ನೈನ್ ಪ್ಲಸ್ ತ್ರೀ ಎಷ್ಟಾಗುತ್ತೆ ಟ್ವೆಲ್ವ್ ಎಕ್ಸ್ ಆಗುತ್ತೆ ಟ್ವೆಲ್ವ್ ಎಕ್ಸ್ ಇಕ್ವಲ್ ಟು ಒನ್ ಏಯ್ಟಿ ಆದರೆ ಎಕ್ಸ್ ಈಕ್ವಲ್ ಟು ಒನ್ ಏಯ್ಟಿ ಡಿವೈಡೆಡ್ ಬೈ ಟ್ವೆಲ್ವ್ ಆರೆರಡಲೇ ಆರು ಮೂರಲೇ ಎರಡೊಂದಲೇ ಎರಡು ಐದಲೇ ಎರಡು ಹದಿನೈದುಲೇ ಸೊ ಇಲ್ಲೇನಾಯ್ತು ಅಂದರೆ ಎಕ್ಸ್ ಅನ್ನೋದು ಹದಿನೈದು ಆಯಿತು ಫಸ್ಟ್ ನಮಗೇನಿದೆ ತ್ರೀ ಎಕ್ಸ್ ಇದೆ ತ್ರೀ ಎಕ್ಸ್ ಅಂದರೆ ಎಷ್ಟಾಗುತ್ತೆ ಇಲ್ಲಿ ನಲವತ್ತೈದು ಆಗುತ್ತೆ ಹದಿನೈದು ಮೂರಲೆ ನಲವತ್ತೈದು ಫೋರ್ ಎಕ್ಸ್ ಅಂದರೆ ಅರವತ್ತಾಗುತ್ತೆ ಹದಿನೈದು ನಾಲ್ಕಲೇ ಅರವತ್ತು ಫೈವ್ ಎಕ್ಸ್ ಅಂದರೆ ಸೆವೆಂಟಿ ಫೈವ್ ಆಗುತ್ತೆ ಹದಿನೈದು ಹದಿನೈದೈದೇ ಎಪ್ಪತ್ತೈದು ಸೊ ಇಲ್ಲಿ ನೋಡಿರಿ ನಲವತ್ತೈದು ಅರವತ್ತು ಎಪ್ಪತ್ತೈದು ಇರೋದಂಥ ಆಪ್ಷನ್ ಯಾವುದು ಸಿ ಇದೆ ಸೊ ನೆಕ್ಸ್ಟು ಬಿ ಆಪ್ಷನಲ್ಲೂ ಇದೆ ಬಟ್ ಏನಂದರೆ ಆರ್ಡರ್ ಚೇಂಜ್ ಇದೆ ನಮಗೆ ಆರ್ಡರ್ ಚೇಂಜ್ ಆಗಬಾರ್ದು ಅದೇನಂದರೆ ತ್ರೀ ಇಷ್ಟು ಫೋರ್ ಇಷ್ಟು ಫೈವ್ ಒಳಗೆ ಬರಬೇಕು ಹಾಗಾಗಿ ಆಪ್ಷನ್ ಸಿನ ಚೂಸ್ ಮಾಡ್ತೀವಿ ಸೊ ಇಲ್ಲಿ ನೋಡಿರಿ ಬಿ ಮತ್ತು ಡಿಯಲ್ಲಿ ಕೂಡ ಸೇಮ್ ಆ್ಯಂಗಲ್ಸ್ ಇದೆ ಬಟ್ ಆರ್ಡರ್ ಚೇಂಜ್ ಇದೆ ಹಾಗಾಗಿ ನೀವು ಆರ್ಡ್ರ್ ಕರೆಕ್ಟ್ ಇರುವಂಥ ಆಪ್ಷನ್ನ ಚೂಸ್ ಮಾಡಬೇಕು ಸೊ ಎಕ್ಸಾಮಿನೇಷನಲ್ಲಿ ಕೇರ್ಫುಲ್ ಆಗಿರಿ ಯಾವ ಆರ್ಡ್ರ್ ಇದೆಯಲ್ಲ ಅದನ್ನೇ ಚೂಸ್ ಮಾಡಿ ಸೊ ಇಲ್ಲಿ ನಮ್ಮದು ಆಪ್ಷನ್ ಏನಾಗುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಇದನ್ನು ಈ ಥರನೂ ಮಾಡ್ಬೋದು ಅಥವಾ ನೀವು ಇನ್ನೂ ಈಸಿಯಾಗಿ ಮಾಡ್ಬೋದಪ್ಪ ಅಂದರೆ ಏನಂದರೆ ಈ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು ನೋಡಿರಿ ಫಸ್ಟ್ ಆಪ್ಷನ್ಸ್ನ ತೊಗೊಳ್ರಿ ಸಿಕ್ಸ್ಟಿ ಡಿಗ್ರಿ ಫೋರ್ಟಿ ಫೈವ್ ಡಿಗ್ರಿ ಸೆವೆಂಟಿ ಫೈವ್ ಡಿಗ್ರಿ ಸೊ ಇವೇನಂದರೆ ಫಿಫ್ಟೀನ್ಲೇ ಡಿವೈಡ್ ಆಗುತ್ತೆ ಸೊ ಫಿಫ್ಟೀನ್ಲೇ ಡಿವೈಡ್ ಮಾಡಿದಾಗ ಏನಾಗುತ್ತೆ ಹದಿನೈದು ನಾಲ್ಕಲೇ ಹದಿನೈದು ಮೂರಲೇ ಹದಿನೈದು ಐದಲೇ ಆಗುತ್ತೆ ಸೊ ನಮಗೆ ಕೊಟ್ಟಿರೋ ರೇಷೋ ಏನು ತ್ರೀ ಇಷ್ಟು ಫೋರ್ ಇಷ್ಟು ಫೈವ್ ಇಲ್ಲಿರೋದೇನು ಫೋರ್ ಇಷ್ಟು ತ್ರೀ ಇಷ್ಟು ಫೈ ಹಾಗಾಗಿ ಈ ಆಪ್ಷನ್ ಆಗೋಲ್ಲ ನೆಕ್ಸ್ಟ್ ಆಪ್ಷನ್ ನೋಡಿರಿ ಸೆವೆಂಟಿ ಫೈವ್ ಸಿಕ್ಸ್ಟಿ ಫೋರ್ಟಿ ಫೈವ್ ಸೊ ಮತ್ತೆ ಹದಿನೈದಲೇ ಟ್ರಿವೈಡ್ ಮಾಡಿರಿ ಹದಿನೈದು ಐದಲೇ ಹದಿನೈದು ನಾಲ್ಕುಲೇ ಹದಿನೈದು ಮೂರಲೇ ಸೊ ಇಲ್ಲೇನು ಬಂತು ಫೈವ್ ಇಷ್ಟು ಫೋರ್ ಇಷ್ಟು ತ್ರೀ ಆಯಿತು ಬಟ್ ಇಲ್ಲಿ ಆಪ್ಷನ್ ಏನಿದೆ ತ್ರೀ ಇಷ್ಟು ಫೋರ್ ಇಷ್ಟು ಫೈ ಇದೆ ಇದು ಕೂಡ ಆಗೋಲ್ಲ ನೆಕ್ಸ್ಟ್ ಆಪ್ಷನ್ ತೊಗೋರಿ ನಲ್ವತ್ತೈದು ಅರುವತ್ತು ಎಪ್ಪತ್ತೈದು ಸೊ ಇದನ್ನು ಹದಿನೈದಲೇ ಡಿವೈಡ್ ಮಾಡಿದಾಗ ತ್ರೀ ಇಷ್ಟು ಫೋರ್ ಇಷ್ಟು ಫೈ ಬರುತ್ತೆ ಸೊ ಇಲ್ಲಿರುವಂಥ ಉತ್ತರ ಏನಿದೆ ತ್ರೀ ಇಷ್ಟು ಫೋರ್ ಇಷ್ಟು ಫೈ ಇದೆ ಇದಾಗುತ್ತೆ ಸೊ ಅದೇ ಥರನೇ ನೆಕ್ಸ್ಟ್ ಆಪ್ಷನ್ನು ತೊಗೋರಿ ಸಿಕ್ಸ್ಟಿ ಸೆವೆಂಟಿ ಫೈ ಫೋರ್ಟಿ ಫೈ ಇಲ್ಲಿ ನೋಡಿರಿ ಫೋರ್ ಇಷ್ಟು ಫೈ ಇಷ್ಟು ತ್ರೀ ಆಗುತ್ತೆ ಸೊ ಇವೆರಡೂ ಕಂಪ್ಯಾರಿಸನ್ ಆಗೋಲ್ಲ ಹಾಗಾಗಿ ಇದು ಆಗೋಲ್ಲ ಬಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಈ ಥರನೂ ಮಾಡಿದ್ರೆ ನಿಮಗೆ ಬರುತ್ತೆ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಅನಿಸುತ್ತಲ್ಲ ಆ ಮೆಥಡಲ್ಲಿ ಮಾಡಿರಿ ಬಟ್ ಉತ್ತರ ಏನಂದರೆ ಆಪ್ಷನ್ ನಂಬರ್ ಸಿ ನೆಕ್ಸ್ಟ್ ಕ್ವೆಶನ್ ನೋಡಿರಿ ದ ಸಮ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಫ್ರಮ್ ಸೆವೆಂಟಿ ಫೈವ್ ಟು ನೈಂಟಿ ಸೆವೆನ್ ಈಸ್ ಅಂತ ಕೇಳಿದರೆ ಸೊ ಏನಂದರೆ ಕೃತಕ ನ್ಯಾಚುರಲ್ ಸಂಖ್ಯೆಗಳ ಸಮ್ ಎಲ್ಲಿಂದಪ್ಪ ಅಂದರೆ ಎಪ್ಪತ್ತೈದರಿಂದ ತೊಂಬತ್ತೇಳರವರೆಗೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನೀವು ಏನಂದರೆ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಇದು ತೊಂಬತ್ತೇಳರ ಮಠ ಮಾಡಬೇಕು ಸೊ ಈ ಥರ ಮಾಡಿದ್ರೆ ನಿಮಗೆ ಟೈಮ್ ಕನ್ಸಮ್ಷನ್ ಆಗುತ್ತೆ ಸೊ ನಾನು ಮೊನ್ನೆ ಕ್ಲಾಸಲ್ಲೂ ಹೇಳಿದ್ದೆ ಸಮ್ ಆಫ್ ಐ ನ್ಯಾಚುರಲ್ ನಂಬರ್ಸ್ದು ಫಾರ್ಮುಲಾ ಏನಿರುತ್ತಪ್ಪ ಅಂದರೆ ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟೂ ಅಂತ ಇರುತ್ತೆ ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡಿರಿ ಅವರೇನು ಹೇಳಿದರೆ ಎಪ್ಪತ್ತೈದರಿಂದ ತೊಂಬತ್ತೇಳರವರೆಗೂ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಫಸ್ಟು ಸವೆಂಟಿ ಫೋರ್ನ ಮೈನಸ್ ಮಾಡಿಬಿಡೋಣ ನೈಂಟಿ ಸೆವೆನ್ದರಲ್ಲಿ ಹಾಗಾಗಿ ನಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಇಲ್ಲಿ ನೋಡಿರಿ ಇಲ್ಲಿ ಫಸ್ಟ್ ಕೇಸಲ್ಲಿ ಏನಂದರೆ ಎನ್ ನೈಂಟಿ ಸೆವೆನ್ ತೊಗೊಳ ಯಾಕಂದರೆ ತೊಂಬತ್ತೇಳರವರೆಗೂ ಹೇಳಿದ್ದಾರೆ ಸೆಕೆಂಡ್ ಕೇಸಲ್ಲಿ ಸೆವೆಂಟಿ ಫೋರ್ ತೊಗೊಳ್ಳೋಣ ಯಾಕಂದರೆ ಅವರು ಸೆವೆಂಟಿ ಫೈಯಿಂದ ಹೇಳಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಎನ್ ಈಕ್ವಲ್ ಟು ನೈಂಟಿ ಸೆವೆನ್ ಇಂಟು ನೈಂಟಿ ಡಿವೈಡೆಡ್ ಬೈ ಟು ಮೈನಸ್ ಸೆವೆಂಟಿ ಫೋರ್ ಇಂಟು ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಒನ್ ನೈನ್ ಸೆವೆನ್ ಏಟ್ ಬರುತ್ತೆ ಸೊ ಕೆಲವೊಂದು ಟೈಮ್ ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನೋಡಿ ಅಷ್ಟು ದೊಡ್ಡ ಕ್ಯಾಲ್ಕುಲೇಷನ್ ಇಷ್ಟು ಸನ್ ಇಕ್ವೇಷನಲ್ಲೇ ಮುಗಿಸ್ಬೋದು ಸೊ ಹಾಗಾಗಿ ನಿಮಗೆ ಎಕ್ಸಾಮಿನೇಷನಲ್ಲಿ ಟೈಮ್ ಸೇವ್ ಆಗುತ್ತೆ ಸೊ ಇದು ಈ ಈ ದಿನದ ಸೆಷನ್ ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದಿಷ್ಟು ಕ್ವಶನ್ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು